ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿಮ್ಮ ನೀತಿಯು ರೇ ಪುಟ ತ್ರೀ ಫೋರ್ ತ್ರೀ ಪುಟದ ಸಂಖ್ಯೆ ಐವತ್ತೆಂಟು ಐವತ್ತ ಒಂಬತ್ತು ಕುಡಿ ಕತ್ತರಿಸಿ ದೀಪ ಉರಿಯುವಂತೆ ಮಾಡುವುದು ಕುಡಿ ಕತ್ತರಿಸಿ ದೀಪ ಉರಿಯುವಂತೆ ಮಾಡುವುದು ಕೆಲವು ಆಲೋಚನಾಪರನಾದ ಜೀವಿಯು ಹೇಳುವುದು ನಾವು ಪದೇ ಪದೇ ಈ ನುಡಿಗಳನ್ನು ಹುಮ್ಮಸ್ಸಿನಿಂದ ಹಾಡಿದ್ದೇವೆ ಕೆಳಗಿನ ದೀಪಗಳು ಉರಿಯುತ್ತಿರಲಿ ನಿಮ್ಮ ದೀಪಗಳ ಕುಡಿ ಕತ್ತರಿಸಿ ಇತ್ಯಾದಿ ಆದರೆ ಇದರ ಅರ್ಥವೇನು ಇದರ ಅರ್ಥವೇನೆಂದರೆ ನಾವು ಸಜೀವ ವಾಕ್ಯಗಳಿಗೆ ಬಹು ತೀವ್ರವಾಗಿ ಲಕ್ಷ ಕೊಟ್ಟು ನಿಖರವಾದ ಸತ್ಯದ ಪರಿಜ್ಞಾನವನ್ನು ಹೊಂದಿ ನಾವು ಎಚ್ಚರಿಕೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಪ್ರತಿಯೊಂದು ತಪ್ಪನ್ನೂ ಅದು ಬೋಧನೆಗಳ ವಿಷಯವಾಗಿರಲಿ ಇಲ್ಲವೇ ನಮ್ಮ ಅನುದಿನದ ನಡೆ ನುಡಿಗಳಲ್ಲಿಯಾಗಲಿ ಎಷ್ಟು ಬೇಗ ಅದು ಕಾಣಬರುತ್ತದೋ ಅಷ್ಟು ಬೇಗ ಅದನ್ನು ಕುಡಿ ಸಹಿತ ಕಿತ್ತು ಹಾಕಿ ದೈವಿಕ ಸತ್ಯವೆಂಬ ಶುದ್ಧ ಬೆಳಕು ಸ್ಪಷ್ಟ ಹಾಗೂ ಪಾರದರ್ಶಕವಾದ ಗುಣಗಳೆಂಬ ಮಾಧ್ಯಮಗಳ ಮೂಲಕ ಯಾವ ಅಡೆತಡೆಯೂ ಇಲ್ಲದೆ ಪ್ರಕಾಶಿಸುವಂತೆ ಮಾಡಬೇಕು ದೇವರ ಮಕ್ಕಳಲ್ಲಿ ಅನೇಕರು ತಮ್ಮ ದೀಪಗಳ ಕುಡಿ ಕತ್ತರಿಸುವ ವಿಷಯಗಳ ಬಗ್ಗೆ ಉದಾಸೀನರಾದಂತೆ ಕಾಣುವುದು ಒಂದು ಶೋಚನೀಯವಾದ ವಿಷಯ ಅವರು ಸತ್ಯದ ಕೆಲವು ಅಂಶಗಳನ್ನು ಪಡೆದು ಅದರ ಜೊತೆಗೆ ಅತಿ ಹೆಚ್ಚಿನ ತಪ್ಪಿನ ಅಂಶಗಳನ್ನು ಪಡೆದಿರುವರು ಅವರು ತಪ್ಪನ್ನು ತೆಗೆದುಹಾಕಲಿ ಪ್ರಯತ್ನಿಸುವ ಬದಲು ಈ ಎರಡನ್ನೂ ಹಿಡಿದುಕೊಂಡು ಅವೆರಡನ್ನೂ ಒಟ್ಟಾಗಿ ಬೋಧಿಸುವರು ಹೀಗಾಗಿ ಅವರು ಕೊಡುವ ಬೆಳಕು ಶುದ್ಧ ಬೆಳಕಾಗಿರದೆ ಅದು ತನ್ನಲ್ಲಿ ಮಿಶ್ರವಾದ ವರ್ಣಬಿಂಬಗಳ ದೆಸೆಯಿಂದ ಮಾರ್ಪಡಿಸಿದ್ದಾಗಿಯೂ ವಿರೂಪಗೊಳಿಸಿದ್ದಾಗಿಯೂ ಇರುವುದು ಅಲ್ಲದೆ ಮತ್ತೆ ಶುದ್ಧವಾದ ಸತ್ಯವನ್ನು ಅಧಿಕವಾಗಿ ಹೊಂದಿದ್ದಾಗ್ಯೂ ಕೆಲವರು ಅವುಗಳನ್ನು ತಮ್ಮ ಗುಣಶುದ್ಧಿ ಮಾಡಲು ಪರಿಣಾಮಕಾರಿಯಾಗುವಂತೆ ಬಿಡುವಲ್ಲಿ ವಿಫಲರಾಗುವ ರಾಗಿರುವರು ಹೀಗಾಗಿ ತಾನು ಹೊಂದಿರುವ ಮಲಿನವಾದ ಮಾಧ್ಯಮದ ಮೂಲಕವಾಗಿ ಆ ಬೆಳಕು ಮಸುಕು ಮಾಡಲ್ಪಟ್ಟು ತಪ್ಪಾಗಿ ನಿರೂಪಿತವಾಗುವುದು ಯಾರು ತಮ್ಮ ವಶಕ್ಕೆ ಒಪ್ಪಿಸಿದ ಸತ್ಯದ ಪವಿತ್ರವಾದ ಹೊಣೆಗಾರಿಕೆಯನ್ನು ಈ ರೀತಿಯಲ್ಲಿ ಹೊಂದಿರುವರೋ ಅವರು ನಿಜವಾಗಿಯೂ ಅದಕ್ಕೆ ಯೋಗ್ಯರಲ್ಲದವರಾಗಿರುವರು ಅಲ್ಲದೆ ಅವರು ಕಡೆಯಲ್ಲಿ ಅದನ್ನು ಕಳೆದುಕೊಳ್ಳಬೇಕು ಏಕೆಂದರೆ ನೀತಿವಂತರಿಗೋಸ್ಕರ ಪ್ರಕಾಶವೂ ಬಿತ್ತಲ್ಪಟ್ಟಿದೆ ಎಂದು ಬರೆಯಲ್ಪಟ್ಟಿರುವುದು ಮತ್ತು ಸತ್ಯವು ನಿರೀಕ್ಷಿಸುವಂಥವುಗಳ ವಿಷಯಗಳಲ್ಲಿ ತೋರುವ ಉದಾಸೀನತೆಯ ಅನೀತಿಯಾಗಿರುವುದು ನಮ್ಮ ಕರ್ತನ ದಿನ ದಿನದಲ್ಲಿ ದೈವಿಕ ಸತ್ಯದ ಬೋಧಕರುಗಳು ಹಾಗೂ ಅವರ ಪ್ರತಿನಿಧಿಗಳೆಂದು ಬಹಿರಂಗವಾಗಿ ನಟನೆ ಮಾಡುವವರಾಗಿದ್ದು ರಾಗಿದ್ದರು ಶಾಸ್ತ್ರಿಗಳು ಮತ್ತು ಪರಿಸರ ಪರಿಸಾಯರು ಸತ್ಯದಲ್ಲಿ ಬಹು ಆಸಕ್ತಿಯುಳ್ಳವರೆಂದು ತೋರ್ಪಡಿಸಿಕೊಂಡು ಅದರಲ್ಲಿನ ಶುದ್ಧಿಕಾರಕ ಶಕ್ತಿಗೆ ತಾವೇ ಬಹು ಪ್ರಶಂಸನೀಯ ವ್ಯಕ್ತಿ ನಿದರ್ಶನಗಳೆಂದು ಭಾವಿಸಿಕೊಂಡಿದ್ದರು ತಾವು ಬೆಳಕನ್ನು ಹೊಂದಿ ಹೊಂದಿರುವುದಾಗಿಯೂ ಅದು ಪ್ರಕಾಶಿಸುವಂತೆ ಮಾಡಿರುವುದಾಗಿಯೂ ಹೇಳಿಕೊಳ್ಳುತ್ತಿದ್ದರು ಪರಿಸಾಯನು ಹೇಳಿದ್ದು ದೇವರು ದೇವರೇ ನಾನು ಇತರರಂತೆ ಅಲ್ಲವೆಂಬುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ನಾನು ವಾರಕ್ಕೆ ಎರಡಾವರ್ತಿ ಉಪವಾಸ ಮಾಡುತ್ತೇನೆ ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ ಹತ್ತರಲ್ಲೊಂದು ಪಾಲು ಕೊಡುತ್ತೇನೆ ಆದರೆ ಕರ್ತನು ಹೇಳಿದ್ದು ಅಯ್ಯೋ ನೀವು ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ ಕರ್ತನ ದೃಷ್ಟಿಯಲ್ಲಿ ಹೀಗೆ ಅವರು ಕಂಡು ಬಂದಿದ್ದರು ಆದರೆ ಅವರು ಜನರ ಭಯಭಕ್ತಿಗೆ ಪಾತ್ರರಾಗಿ ಗೌರವಿಸಲ್ಪಟ್ಟು ಅವರಿಂದ ಪರಿಶುದ್ಧರೆಂದು ಪರಿಗಣಿಸಲ್ಪಟ್ಟು ಸತ್ಯ ಹಾಗೂ ಪರಿಶುದ್ಧ ಮಾರ್ಗದ ಮಾರ್ಗದರ್ಶಕರೆಂದು ಮಾನ್ಯತೆ ಪಡೆದಿದ್ದರು ದೇವರ ಆಜ್ಞೆಗಳಿಗೆ ನಿಷ್ಫಲವು ವಿವೇಕವಿಲ್ಲದ್ದು ಆದ ತಮ್ಮ ಸಂಪ್ರದಾಯಗಳನ್ನು ಕೂಡಿಸಲು ಅರ್ಹರೆಂದು ತಮ್ಮನ್ನು ಭಾವಿಸಿಕೊಂಡಿದ್ದರು ಇವು ದೇವರ ಆಜ್ಞೆಗಳನ್ನು ನಿರರ್ಥಕಗೊಳಿಸಿದ್ದವು ಮತ್ತು ಅವರು ಜನರಿಗೆ ಈ ಸಂಪ್ರದಾಯಗಳನ್ನು ಬೋಧಿಸಲು ಬಹು ಆಸಕ್ತಿ ತೋರಿದ್ದರು ಹೀಗೆ ಮಾಡುವಲ್ಲಿ ಈ ಬೋಧಕರುಗಳು ಕ್ಷಮಾರ್ಹರಾಗಿರಲಿಲ್ಲ ದೇವರ ಧರ್ಮಶಾಸ್ತ್ರವು ಅವರ ಮುಂದೆ ತೆರೆದದ್ದಾಗಿತ್ತು ಮತ್ತು ಅದರ ವಿಷಯವಾಗಿ ಸೂಕ್ತವಾದ ತಿಳುವಳಿಕೆ ಹೊಂದುವುದು ಅವರ ಸೌಭಾಗ್ಯವೂ ಕರ್ತವ್ಯವೂ ಆಗಿತ್ತು ಹಾಗೂ ಕ್ರಿಸ್ತನು ಬಂದ ನಂತರ ಆತನ ಉಪದೇಶಗಳು ಸತ್ಯವನ್ನು ಸುಸ್ಪಷ್ಟವಾಗಿ ವ್ಯಕ್ತಗೊಳಿಸಿ ಅವರ ಪೊಳ್ಳು ಸಂಪ್ರದಾಯಗಳ ನಿರರ್ಥಕತೆಯನ್ನು ಪೂರ್ಣವಾಗಿ ಕಾಣುವಂತೆ ಮಾಡಿರುವಲ್ಲಿ ಅವರು ಇದಕ್ಕೆ ಕ್ಷಮೆ ಇಲ್ಲದವರಾಗಿದ್ದರು ಮತ್ತು ಅವರು ತಮ್ಮ ಹಿರಿಯರಿಂದ ಬಂದ ಸಂಪ್ರದಾಯಗಳನ್ನು ಹಿಡಿದುಕೊಂಡು ಅದನ್ನು ಬೋಧಿಸಲು ಮತ್ತು ತಮ್ಮ ನಿರರ್ಥಕತೆಯನ್ನು ಹೊರಗೆಡವಿ ಅಧಿಕವಾಗುತ್ತಾ ಬರುತ್ತಿದ್ದ ಸತ್ಯದ ಬೆಳಕನ್ನು ವಿರೋಧಿಸಲು ದೃಢವಾಗಿ ನಿರ್ಧರಿಸಿರಲು ಅವರ ಕಪಟದ ಬಗ್ಗೆ ನಮ್ಮ ಕರ್ತನು ಮಾಡಿದ ಆರೋಪಗಳು ಅವರ ವಿಷಯವಾಗಿ ಬಹು ಸೂಕ್ತವಾಗಿದ್ದವು